ಆತ್ಮೀಯ ಸ್ನೇಹಿತರೆ, ಸ್ಯಾಂಡಲ್ ದುನಿಯಾ ಪ್ಲಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯ ಸ್ವಾಗತ. ಕನ್ನಡ ಸಿನಿಮಾ ರಂಗದಲ್ಲಿ ವಿಶಿಷ್ಟವಾದ ವಿನೂತನವಾದ ಹೊಸಬರ ಪ್ರಯತ್ನ ಡಾನ್ ಕುಮಾರ್, ಅಂಡರ್ ವರ್ಲ್ಡ್ನ ಡಾನ್ ಕುಮಾರ, ಸಾಮಾನ್ಯ ಹುಡುಗನ ಭೂಗತ ಲೋಕದ ರೋಚಕ ಜರ್ನಿ ಡಾನ್ ಕುಮಾರ. ಡಾನ್ ಕುಮಾರದ ಸಿನಿಮಾದ ಎಕ್ಸ್ಕ್ಲೂಸಿವ್ ರಿವ್ಯೂ ನಿಮ್ಮ ಸ್ಯಾಂಡರ್ಡ್ ದುನಿಯಾ ಪ್ಲಸ್ ಯೂಟ್ಯೂಬ್ ಚಾನಲ್ನಲ್ಲಿ. ಅಂಡರ್ ವರ್ಲ್ಡ್, ರೌಡಿಸಂ, ಮಾಫಿಯಾ ಕುರಿತಾದ ಸಾಕಷ್ಟು ಸಿನಿಮಾಗಳ ಸ್ಯಾಂಡಲ್ವುಡ್ನಲ್ಲಿ ಬಂದು ಹೋಗುವೆ. ಮಾಸ್ ಸಿನಿಮಾಗೆ ಅದರದೇ ಆದ ಫ್ಯಾನ್ ಬೇಸ್, ಫ್ಯಾನ್ ಫಾಲೋಯಿಂಗ್ ಇದ್ದೇ ಇದೆ. ಆ ಸಾಲಿಗೆ ವಿಶಿಷ್ಟವಾದ ವಿನೂತನವಾದ ಸೇರ್ಪಡೆ ಡಾನ್ ಕುಮಾರ. ಡಾನ್ ಕುಮಾರ ಸಿನಿಮಾಕ್ಕೆ ರಿಯಲ್ ಸ್ಟೋರಿ, ರಿಯಲ್ ಡಾನ್ ಎಂಬ ಟ್ಯಾಗ್ ಲೈನ್ ಇದ್ದು ಈ ಸಿನಿಮಾದ ಸಾರಥ್ಯವನ್ನು ವಹಿಸಿಕೊಂಡಿದ್ದಾರೆ. ಕತೆ, ಚಿತ್ರಕಥೆ, ಸಂಭಾಷಣೆ ಬರೆದು ನಿರ್ದೇಶನ ಮಾಡಿದ್ದಾರೆ ನಾಗೇಶ್ ಕುಮಾರ್. ಮಗನ ಸಲುವಾಗಿ ಅವರ ತಂದೆ ನರಸೇಗೌಡರೇ ಈ ಸಿನಿಮಾವನ್ನು ನಿರ್ಮಾಣ ಮಾಡಿದ್ದಾರೆ. ವಿಶಿಷ್ಟವಾದ, ವಿಭಿನ್ನವಾದ ಡಾನ್ ಕುಮಾರ ಸಿನಿಮಾ ಸ್ಯಾಂಡಲ್ವುಡ್ನಲ್ಲಿ ಸಂಚಲನ ಸೃಷ್ಟಿಸುತ್ತದೆ. ಇತ್ತೀಚೆಗಷ್ಟೇ ಅದ್ಧೂರಿಯಾಗಿ ಟ್ರೇಲರ್ ರಿಲೀಸ್ ಮಾಡಿ ತೆರೆಗೆ ಅಪ್ಪಳಿಸಿರುವ ಡಾನ್ ಕುಮಾರ ಸಿನಿಮಾ ಅಂಡರ್ ವರ್ಲ್ಡ್ ಡಾನ್ ಭೂಗತ ಲೋಕದ ನೈಜ ಕಥೆಯನ್ನು ಹೊಂದಿರುವುದು ವಿಶೇಷ. ಡಾನ್ ಕುಮಾರನಾಗಿ ನಾಯಕ ಒಬ್ಬ ಸಾಮಾನ್ಯ ಯುವಕ ಭೂಗತ ಲೋಕಕ್ಕೆ ಏಕೆ ಕಾಲಿಡುತ್ತಾನೆ? ವ್ಯವಸ್ಥೆಯಿಂದ ಬೇಸತ್ತು, ಭ್ರಷ್ಟಾಚಾರ, ಅನ್ಯಾಯ, ಸುಳ್ಳುತನದಿಂದ ಬೇಸತ್ತು ಸಾಮಾನ್ಯ ಯುವಕನೊಬ್ಬ ಭೂಗತ ಲೋಕದ ಡಾನಾಗಿ ಏಕೆ ಪರಿವರ್ತನೆಗೊಳ್ಳುತ್ತಾನೆ ಎಂಬ ಅದ್ಭುತವಾದ ಕಥೆಯನ್ನು ನೀಡಿದ್ದಾರೆ ನಿರ್ದೇಶಕ ನಾಗೇಶ್ ಕುಮಾರ್ ಅವರು. ಈ ಸಿನಿಮಾದಲ್ಲಿ ಅದ್ಧೂರಿಯಾದ ಹೈ ವೋಲ್ಟೇಜ್ 15 ಆ್ಯಕ್ಷನ್ ಸೀಕ್ವೆನ್ಸ್ಗಳಿವೆ. ಇದು ಕನ್ನಡ ಸಿನಿಮಾ ರಂಗದ ಮಟ್ಟಿಗೆ ಒಂದು ವಿಶಿಷ್ಟವಾದ, ವಿನೂತನವಾದ ಸಾಧನೆ. ಈ ಸಿನಿಮಾದಲ್ಲಿ ಬರ್ತಿ ಜಬರ್ದಸ್ತ್ 15 ಫೈಟ್ಗಳಿವೆ. 15 ಫೈಟ್ಗಳು ಅತ್ಯಂತ ರಿಯಲಿಸ್ಟಿಕ್ ಆಗಿ ಮೂಡಿ ಬಂದಿರುವುದು ಇನ್ನೂ ವಿಶೇಷವಾದ ಸಿನಿಮಾ. ಎಲ್ಲವೂ ನೈಜತೆಗೆ ಹತ್ತಿರವಾಗಿ ಸಾಮಾನ್ಯ ಮನುಷ್ಯನ ಜೀವನದಲ್ಲಿ ನಡೆಯುವ ಕಥಾಹಂದರವನ್ನು ಹೊಂದಿದೆ. ಈ ಸಿನಿಮಾದಲ್ಲಿ ಭೂಗತ ಲೋಕದ ಜೊತೆ ಲವ್, ಪ್ರೀತಿ, ಪ್ರೇಮ, ರೊಮ್ಯಾನ್ಸ್, ತಂದೆ ತಾಯಿಯ ಸೆಂಟಿಮೆಂಟ್ ಕೂಡ ಇದೆ. ಇದು ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಫ್ಯಾಮಿಲಿ ಪ್ಯಾಕ್, ಕಂಪ್ಲೀಟ್ ಪ್ಯಾಕೇಜ್ ಅಂತ ಹೇಳ್ಬೋದು. 1999 ಮತ್ತು 2000 ದಶಕದಲ್ಲಿ ನಡೆದ ಕೆಲ ಘಟನೆಗಳನ್ನು ಆಧರಿಸಿದ ಸ್ಟೋರಿ ಈ ಸಿನಿಮಾದಲ್ಲಿದೆ. ಡಾನ್ ಕುಮಾರನಾಗಿ ನಾಯಕ ಚಂದ್ರಶೇಖರ್ ಅವರು ನಟಿಸಿದ್ದಾರೆ. ಅವರಿಗೆ ನಾಯಕಿಯಾಗಿ ಸಹನಾ ಮತ್ತು ಪ್ರಕೃತಿ ಇಬ್ಬರು ಅತ್ಯುತ್ತಮವಾಗಿ ನಟಿಸಿದ್ದಾರೆ. ವಿಶೇಷವೆಂದರೆ ಈ ಸಿನಿಮಾದಲ್ಲಿ ವಿಶಿಷ್ಟವಾದ, ವಿಶೇಷವಾದ ಸಾಂಗ್ಗೆ ಭಾರತೀಯ ಸಿನಿಮಾ ರಂಗದ ಪ್ರಖ್ಯಾತ ನಟಿ, ಭಾರತೀಯ ಸಿನಿಮಾ ರಂಗದ ಹಾಟೆಸ್ಟ್ ಮಾಡೆಲ್, ಮಾದಕ ನಟಿ ನಮ್ರತಾ ಮಲ್ಲರವರು ವಿಶೇಷವಾಗಿ ಹೆಜ್ಜೆ ಹಾಕಿದ್ದಾರೆ. ಈ ಸಿನಿಮಾ ಸೋಷಿಯಲ್ ಮೀಡಿಯಾದಲ್ಲಿ ಹಲ್ಚಲ್ ಎಬ್ಬಿಸಿದ್ದು ಪಡ್ಡೆ ಹುಡುಗರಲ್ಲಿ ಸಂಚಲನ ಸೃಷ್ಟಿಸಿದೆ ನಮ್ರತಾ ಮಲ್ಲಾರ್ ಅವರ ಸ್ಪೆಷಲ್ಸ್ ಅಪಿಯರೆನ್ಸ್ ಸಾಂಗ್. ಉಳಿದಂಥ ಮಿಮಿಕ್ರಿ, ಗೋಪಿ ಸೇರಿದಂತೆ ಸಾಕಷ್ಟು ಹೊಸ ಪ್ರತಿಭೆಗಳು ನಡೆಸಿದ್ದಾರೆ. ಈ ಸಿನಿಮಾವನ್ನು ಹೊರ ದೇಶ ವಿದೇಶಗಳ ಸಿಂಗಾಪುರದಲ್ಲೂ ಶೂಟಿಂಗ್ ಮಾಡಿದ್ದಾರೆ. ಒಬ್ಬ ಸಾಮಾನ್ಯ ಯುವಕನೊಬ್ಬ ವ್ಯವಸ್ಥೆಯಿಂದ ಬೇಸತ್ತು ಏಕೆ ಮಚ್ಚು ಲಾಂಗನ್ನು ಹಿಡಿತಾನೆ ಎಂಬುದನ್ನು ಅದ್ಭುತವಾಗಿ ತೋರಿಸಿದ್ದಾರೆ ನಿರ್ದೇಶಕ ನಾಗೇಶ್ ಕುಮಾರ್. ಎಸ್, ಈ ಸಿನಿಮಾಗೆ ಬಂಡವಾಳ ಹೂಡಿದ್ದಾರೆ ನಾಗೇಶ್ ಕುಮಾರ್ ಅವರ ತಂದೆ ಡಿ ಎಂ ನರಸೇಗೌಡರು. ಸಿನಿಮ್ಯಾಟೋಗ್ರಫಿ ಆನಂದ್ ಡಿಡ್ಡವರು ಅದ್ಭುತವಾಗಿ ಮಾಡಿದ್ದಾರೆ. ಈ ಸಿನಿಮಾದ ಮ್ಯೂಸಿಕಲ್ ಕಂಪೋಸಿಷನ್, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್, ರೀರೆಕಾರ್ಡಿಂಗ್ ಅತ್ಯುತ್ತಮವಾಗಿದೆ. ಅರೋ ರಿಷಿಕ್ ರವರ ಪ್ರಯತ್ನ ವಿಶಿಷ್ಟವಾಗಿದೆ. ಹಾಡುಗಳು ಕೇಳುಗಳಲ್ಲಿ ಇಂಪಾಗಿಸಿ ಮೈ ನವಿರಿಳಿಸುವಂತಿದೆ ಸಿನಿಮಾದ ಹಾಡುಗಳು. ಬಾಲ ಮೆಲೋಡಿ ಟ್ರ್ಯಾಕನ್ನು ಹೊಂದಿದೆ ಡಾನ್ ಕುಮಾರ್ ಸಿನಿಮಾ. ಇಡೀ ಬೆಂಗಳೂರಿನಲ್ಲಿ ಕಂಟ್ರೋಲ್ಗಳನ್ನು ಇಟ್ಟುಕೊಂಡು ವೈರಿಗಳ ಎದೆಗೆ ಗುಂಡು ಹಾರಿಸಿ ಸಾಮ್ರಾಜ್ಯ ಕಂಟುಕೊಟ್ಟಿರ್ತಾನೆ. ಇನ್ನುಳಿದ ರೌಡಿಗಳು ಯಾರಿ ಕುಮಾರ ಎಂಬ ಪ್ರಶ್ನೆಗೆ ಫ್ಲ್ಯಾಶ್ ಬ್ಯಾಕ್ ತೆಗೆದುಕೊಳ್ಳುತ್ತದೆ. ಈ ಡಾನ್ ಕುಮಾರ್ನ ರಿಯಲಿಸ್ಟಿಕ್ ಸ್ಟೋರಿ ನೋಡಬೇಕಂದ್ರೆ ನೀವು ಸಿನಿಮಾವನ್ನು ತಪ್ಪದೇ ನೋಡಬೇಕು. ಮಸ್ಟ್ ವಾಚ್ ಸಿನಿಮಾ ಡಾನ್ ಕುಮಾರ. ಸ್ಯಾಂಡಲ್ವುಡ್ನಲ್ಲಿ ಹೊಸಬರ ವಿಭಿನ್ನವಾದ ಪ್ರಯತ್ನಗಳು ಎಲ್ಲರ ಗಮನವನ್ನು ಸೆಳೆಯುತ್ತದೆ. ರೌಡಿಸಂ ಕಥೆ ಅಂದರ ಒಂದಿದೆ. ಒಬ್ಬ ಸಾಮಾನ್ಯ ಯುವಕ ಜೀವನದಲ್ಲಿ ನಡೆಯುವ ಕೆಲವು ಕಟ್ಟಪಾಡುಗಳಿಗೆ ರೌಡಿಸಮನ್ನು ಹಿಡಿಬೇಕಾಗುತ್ತದೆ. ತನ್ನ ಒಂದು ನಾಯಕಿಯ ವಿರುದ್ಧ ರೌಡಿಸಂಗಳು ಬಲಾತ್ಕಾರ ಮಾಡಲು ಪ್ರಯತ್ನ ಪಟ್ಟಾಗ ಆ ನಾಯಕಿಯನ್ನು ರಕ್ಷಿಸಲು ಹೋಗಿ ಕುಮಾರ ಅಂಡರ್ ವರ್ಲ್ಡ್ ಡಾನಾಗ ಬೇಕಾಗುತ್ತದೆ. ಒಬ್ಬ ಸಾಮಾನ್ಯ ವ್ಯಕ್ತಿ ಯಾವ ಕಾರಣಕ್ಕೆ ಬೆಂಗಳೂರಿನ ಡಾನಾಗಿ ಹೊರಹೊಂತಾನೆ ಅನ್ನೋದು ಈ ಸಿನಿಮಾದಲ್ಲಿದೆ. ಈ ಸಿನಿಮಾಗೆ ಸ್ವತಃ ಲಿರಿಕ್ಸನ್ನು ಬರೆದಿದ್ದಾರೆ ನಿರ್ದೇಶಕ ಯಶ್ ಕುಮಾರ್ ಅವರು. ಲವ್, ರೊಮ್ಯಾನ್ಸ್, ತಂದೆ ತಾಯಿ, ಅದ್ಭುತವಾದ ಸೆಂಟಿಮೆಂಟ್ ಎಲ್ಲವೂ ಇದೆ. ಈ ಸಿನಿಮಾದ ಮೇಕಿಂಗ್ ಅಂತೂ ಅದ್ಧೂರಿಯಾಗಿದೆ. ಈ ಸಿನಿಮಾವು ಮೋಸ್ಟ್ ವಾಚಬಲ್ ಆ್ಯಕ್ಷನ್ ಸೇರಿದಂತೆ ಜಬರ್ದಸ್ತ್
ಮಾಸ್ ಎಂಟರ್ಟೈನ್ಮೆಂಟ್ ಸಿನಿಮಾ ಡಾನ್ ಕುಮಾರ ಸ್ಯಾಂಡಲ್ವುಡ್ನ ಎಲ್ಲ ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ ನಿಮ್ಮ ಯೂಟ್ಯೂಬ್ ಚಾನಲ್ ಸ್ಯಾಂಡಲ್ ದುನಿಯಾ ಪ್ಲಸ್ಗೆ ಸಬ್ಸ್ಕ್ರೈಬ್ ಆಗಿ ಫಾರ್ ದ ಲೇಟೆಸ್ಟ್